ಮಾಚಿ ಪತ್ರೆ, ಕೆಲವರು ಪಂಚಪತ್ರೆ ಅಂತ ಕರೀತಾರೆ, ಮಾಚಿ ಪತ್ರೆ ಅಂತ ಕರೀತಾರೆ. ಇದು ಯಾರು ಯೋಚನೆನೂ ಮಾಡೋಕ್ಕಾಗಲ್ಲ, ಇದರಲ್ಲೆಲ್ಲ ಏನಾರು ಔಷಧಿ ಗುಣ ಇರಬಹುದು ಅಂತ. ಆದರೆ ನಾವು ಯಾಕೆ ಯೋಚನೆ ಮಾಡ್ತೀವಿ ಅಂದರೆ, ನಾವು ಪೂಜೆ ಮಾಡುವಂತಹ ಸಸ್ಯಗಳು, ಹೂವುಗಳು, ಪತ್ರೆಗಳು ಎಲ್ಲದರಲ್ಲೂ ಕೂಡ ಔಷಧಿಯ ಗುಣ ಇದ್ದೇ ಇರುತ್ತೆ ಅಂತ ಹೇಳ್ತಾನೆ ಇರ್ತೀವಲ್ವ. ಅದರಿಂದ ನಾವು ಇದನ್ನೆಲ್ಲ ಕೆದಕಿ ಕೆದಕಿ ಇದರೊಳ್ಳೇನಿರ್ಬೋದು ಇದರೊಳ್ಳೇನಿರ್ಬೋದು ಅಂತ ಹುಡುಕಿ ಹುಡುಕಿ ಇದರಲ್ಲಿರತಕ್ಕಂತಹ ಗುಣಧರ್ಮಗಳನ್ನು ಪತ್ತೆ ಹಚ್ಕೊಂಡು ಬಂದು ನಿಮಗೆ ಹೇಳುವಂಥದ್ದು. ಹಾಗಾಗಿ ಇದನ್ನು ಟೀ ರೂಪದಲ್ಲಿ ಮಾಡಿಕೊಂಡು ಸೇವನೆ ಮಾಡ್ಬೋದು, ಅಥವಾ ಜಜ್ಜಿ ರಸವನ್ನು ತೆಗೆದು ರಸ ಬಿಗಿಯಾಗಿ ಹಿಂಡಿ ಒಂದು ಚಮಚ ರಸಕ್ಕೆ ಕಾಲು ಚಮಚ ಜೇನುತುಪ್ಪ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಮಾನಸಿಕ ಒತ್ತಡವನ್ನು ಇದು ಕಡಿಮೆ ಮಾಡುತ್ತೆ, ಮನಸ್ಸನ್ನು ಸಮಾಧಾನಕರವಾದಂತಹ ಸ್ಥಿತಿಗೆ ತರೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಮತ್ತು ಇದನ್ನು ಕುಡಿಯೋದ್ರಿಂದ ತುಂಬ ಕೆಲವರಿಗೆ ತುಂಬ ಗಾಬರಿ ಭಯ, ಟೆನ್ಷನ್ನು, ಆತಂಕ, ಆ್ಯಂಗ್ಸೈಟಿ ಇವೆಲ್ಲ ಆಗುತ್ತಲ್ಲ, ಅಂಥದನ್ನೆಲ್ಲ ನಿವಾರಿಸ್ಕೊಳ್ಳೋದಕ್ಕೆ ಅದ್ಭುತವಾದ ಶಕ್ತಿ ಈ ಸೊಪ್ಪಿನಲ್ಲಿ ಇದೆ. ಅಷ್ಟೇ ಅಲ್ಲ, ಇದರಲ್ಲಿ ಬೇರೆ ಬೇರೆ ತರಹ ಆರೋಗ್ಯದ ಸಮಸ್ಯೆಗಳನ್ನು ಪರಿಹರಿಸುವಂತಹ ಶಕ್ತಿ ಕೂಡ ಇದೆ. ಇದರಲ್ಲಿ ಇಡೀ ರಕ್ತದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಾಗತ್ತೆ ಈ ಒಂದು ಎಲೆಯ ಟೀಯನ್ನು ಮಾಡಿಕೊಂಡು ಕುಡಿಯೋದ್ರಿಂದ. ರಕ್ತ ಪರಿಚಲನೆ ಚೆನ್ನಾಗಾಗ್ತಾ ಇದೆ ಅಂದರೆ ಸುಮಾರು ಸಮಸ್ಯೆಗಳು ಹತ್ತಿರಕ್ಕೆ ಬರೋದಿಲ್ಲ. ಅದರಲ್ಲಿ ಪ್ರಮುಖವಾದದ್ದು ಚರ್ಮದ ಸಮಸ್ಯೆ. ಚರ್ಮದ ಸಮಸ್ಯೆ ಬರೋದೇ ರಕ್ತದೋಷದಿಂದ. ಈ ಮೈಯಲ್ಲಿ ನೆವೆ, ಕೆರೆತ ಆಗುವಂಥದ್ದು, ಉರಿ ಆಗುವಂಥದ್ದು, ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು. ಕೆರೆದಾಗ ಕೆಂಪಗಾಗತ್ತೆ ಕೆಲವರಿಗೆ, ಕೆರೆದಾಗ ಕೆಲವರಿಗೆ ಹೊಟ್ಟಿನ ರೀತಿಯಲ್ಲಿ ಉದುರುತ್ತೆ. ಈ ರೀತಿ ಚರ್ಮದ ಸಮಸ್ಯೆ ಇದ್ದಾಗ ಈ ಗಿಡದ ಟೀಯನ್ನು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ಒಂದು 3-4 ದಿವಸ ಕುಡಿಯೋದ್ರಿಂದನೇ ಆ ಸಮಸ್ಯೆ ಎಷ್ಟೋ ಕಡಿಮೆ ಆಗಿ ಹೋಗುತ್ತೆ. ಇನ್ನು ಮುಟ್ಟಿನ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅದರಲ್ಲಿ ಕೆಲವೊಮ್ಮೆ ಆಗೋದಿಲ್ಲ, ಆದಾಗ ವಿಪರೀತವಾದ ರಕ್ತಸ್ರಾವ ಆಗುವಂಥದ್ದು, ಅಂತಹ ದೋಷಕ್ಕೆ ಕೂಡ ಇವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು, ಅಷ್ಟು ಸುಲಭವಾಗಿ ಪರಿಹರಿಸ್ಕೊಳ್ಳೋಕ್ಕಾಗಲ್ಲ. ಅಂತಹ ಸಮಸ್ಯೆಗೆ ಸರಳ ಪರಿಹಾರ ಅಂದರೆ ಕೇವಲ ಬಾಗಿಲಲ್ಲಿ ಬೆಳೆದಿರ್ತಕ್ಕಂಥ 4 ಮಾಚಿಪತ್ರೆ ಎಲೆಯನ್ನು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಸಹಾಯ ಆಗ್ತಕ್ಕಂಥದ್ದು. ಇದರಲ್ಲಿ ನರಗಳ ದೌರ್ಬಲ್ಯವನ್ನು ಕೂಡ ಹೋಗಲಾಡಿಸುವಂತಹ ಶಕ್ತಿ ಇದೆ. ಯಾವಾಗ ನರ ದೌರ್ಬಲ್ಯ ಹೋಗಲಾಡಿಸುತ್ತೆ, ಆ್ಯಂಗ್ಸೈಟಿಯನ್ನು ಕಡಿಮೆ ಮಾಡುತ್ತೆ ಅಂದಾಗ ಸುಖನಿದ್ರೆ ಕೂಡ ಬರುತ್ತೆ. ಇದರಲ್ಲಿ ತುಂಬ ಜನಕ್ಕೆ ಇವತ್ತು ಸಮಸ್ಯೆ ಇನ್ಸೋಮ್ನಿಯಾ, ಯಾಕೆಂದರೆ ಇದು ತುಂಬ ಜನಕ್ಕೆ ರಾತ್ರಿ ನಿದ್ದೆ ಬರೋದೇ ಇಲ್ಲ. ನಿದ್ದೆಗಾಗಿ ಏನಾದರೂ ಕೊಡಿ ಏನಾದರೂ ಕೊಡಿ ಅಂತಾರೆ. ನಾವು ನಿದ್ದೆಗಾಗಿ ಔಷಧಿಯನ್ನಾಗಲಿ ಮಾತ್ರೆಯನ್ನಾಗಲಿ ಖಂಡಿತ ಯಾರಿಗೂ ಕೊಡೋದಿಲ್ಲ. ಹೇಳೋದೇ ಈ ರೀತಿ ಸಸ್ಯಗಳು, ಈ ಸಸ್ಯದ ಟೀ ಮಾಡ್ಕೊಂಡು ಸಾಯಂಕಾಲ ಮಾಡ್ಕೊಂಡು ಕುಡೀರಿ, ರಾತ್ರಿ ಹಾಸಿಗೆಗೆ ಹೋಗಿ ಮಲ್ಕೊಳ್ಳಿ, ಬೆಳಗ್ಗೆ ಎಚ್ಚರ ಆಗುತ್ತೆ. ಅಂತಹ ಅದ್ಭುತವಾದಂತಹ ಸಸ್ಯ ಇದು. ಅಂದರೆ ನಿದ್ದೆಗೂ ಅನುಕೂಲ, ಯಾವಾಗ ಮನಃಶಾಂತಿ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ, ಆಗಲೇ ನಿದ್ದೆ ಬರೋದು. ಆ ನಿದ್ದೆ ಬರೋದಕ್ಕೆ ಕೂಡ ಸಹಾಯಕವಾಗಿರ್ತಕ್ಕಂಥದ್ದು ಈ ಸಸ್ಯ. ಅಷ್ಟೇ ಅಲ್ಲ, ಇದರಲ್ಲಿ ರಕ್ತದ ಪರಿಚಲನೆ ಚೆನ್ನಾಗಾಗತ್ತೆ, ರಕ್ತದ ಒತ್ತಡವನ್ನು ನಿರ್ವಹಿಸುತ್ತೆ.